Nariz. ಸರ್ ಒಂದ್ ಎಲ್ಲರೂ ಇರಿ, ಒಂದ್ ನಿಮಿಷ ಪ್ಲೀಸ್, ಎಲ್ಲರೂ ಇರಿ. ಸಿನಿಮಾ ನೋಡಿದಿರಾ, ಏನನ್ಸ್ತು ಅಂತ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿ. ನಿರ್ದೇಶಕ ರಾಜ್ಗುರು ಇದು, ಪ್ಲೀಸ್ ಹಾಗೆ ನಿಮ್ಮ ಪ್ಲೀಸ್ ಕುತ್ಕೊಳ್ಳಿ. ಇಷ್ಟ ಆಯ್ತಾ ಸಿನಿಮಾ? ಥ್ಯಾಂಕ್ ಯು. ಎರಡೂವರೆ ವರ್ಷದ ಕಷ್ಟ ಇದು, ಎಲ್ಲ ಮಾತಾಡ್ತಿಲ್ಲ, ಬಟ್ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ, ಫ್ರ್ಯಾಂಕ್ ಒಪಿನಿಯನ್ ಹೇಳಿ. ಸಿನಿಮಾ ಇಷ್ಟ ಆಗಿದ್ರೆ ಪ್ಲೀಸ್, ಇದು ತುಂಬ ದೊಡ್ಡ ಸಪೋರ್ಟ್ ಆಗುತ್ತೆ ನಮಗೆ. ಯಾಕೆಂದರೆ ಮಣ್ಣಿನ ಸಿನಿಮಾ ತುಂಬ ಅಂದರೆ ಇವಾಗೇನು ಕಾಂಟೆಂಟ್ ಕಾಂಟೆಂಟ್ ಅಂತ ಹೇಳ್ತಿದ್ದಾರೆ, ಆ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ ಮಾಡಿದ್ದೀವಿ. ಎಲ್ಲ ತಂಡ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ. ನಮ್ಮ ಹೀರೋ ಆಗಲಿ ಹೀರೋಯಿನ್ ಆಗಲಿ ಅಂದರೆ ಇಡೀ ಚಿತ್ರತಂಡ, ಟೆಕ್ನಿಷಿಯನ್ ಟೀಮ್, ನಮ್ಮ ಜನಮಾನ ಸಿನಿಮಾ ಸಂಸ್ಥೆ ತುಂಬ ಕಷ್ಟಪಟ್ಟಿದ್ದೀವಿ ಈ ಸಿನಿಮಾಗೋಸ್ಕರ. ಪ್ಲೀಸ್ ಪಬ್ಲಿಸಿಟಿಗೋಸ್ಕರ ಹಪಾಹಪಿ ಆಗಿದ್ದೀವಿ ನಿಜ ಹೇಳಬೇಕಂದ್ರೆ. ಸಿನಿಮಾ ನೋಡಿ ಥಿಯೇಟ್ರಿಗೆ ಬಂದು, ಮಾರ್ಚ್ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ಲೀಸ್ ಎಲ್ರಿಗೂ ನಮಸ್ತೆ. ಡೈರೆಕ್ಟರ್ ಹೇಳಿದಾಗೆ ಒಂದು 2 ವರ್ಷದ ಕನಸು ಸಂಪೂರ್ಣ ಮುಗಿದು ಈಗ ನಿಮ್ಮ ಎದುರುಗಡೆಗೆ ತಂದು ತೋರಿಸಿದ್ದೀವಿ. ಅಂದರೆ ನಾಡ್ದು ಮಾರ್ಚ್ 15 ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಅಂದರೆ ಬಿಡುಗಡೆಗಿಂತನೂ 2 ದಿವಸದ ಮುಂಚೆ ಪ್ರೀಮಿಯರ್ ಶೋನ ಅರೇಂಜ್ ಮಾಡಿದ ಕಾರಣ ಮಾಧ್ಯಮ ಮಿತ್ರರು, ಅದಾದ ಮೇಲೆ ನಮ್ಮ ಕೆಲವು ಸ್ನೇಹಿತರು, ದೊಡ್ಡ ದೊಡ್ಡ ನಿರ್ದೇಶಕರುಗಳು ಅಥವಾ ನಮ್ಮ ಸಿನಿಮಾ ರಂಗದ ಸ್ವಲ್ಪ ಹೆಸರಾಂತ ವ್ಯಕ್ತಿಗಳು, ನಿಮಗೆಲ್ಲ ನೋಡಿದಾಗ ಏನಂದರೆ ನಮ್ಮ ಕಷ್ಟ, ನಮ್ಮ ಏನು ಒಂದು ಓವರಾಲ್ ಒಂದು ಒಂದು ಸಿನಿಮಾ ಫೀಲ್ ಇದೆ ಅಲ್ಲಿ, ಕಷ್ಟ ಇವೆಲ್ಲವನ್ನು ಮೀರಿ ಸಿನಿಮಾ ಇಷ್ಟ ಆಗಬೇಕು. ಆ ಇಷ್ಟ ಆಗುವಂಥ ಸಿನಿಮಾನ ನಾವೇನಾದರೂ ಮಾಡಿದರೆ, ನಿಮ್ಗೆ ಆ ಥರ ಅನಿಸಿದರೆ ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರ ಇರಲಿ. ನಾವು ಕೂಡ ಒಂದು ಪ್ರಮೋಷನ್ ಇರ್ಬೋದು, ಇನ್ನೊಂದು ಎಲ್ಲ ರೀತಿಲೂ, ಅಂದರೆ ಒಂದು ಹೊಸ ಸಿನಿಮಾನ ಮಾಡಿ ಅದನ್ನು ಒಂದು ಹಂತಕ್ಕೆ ತೊಗೊಂಡು ಹೋಗಿ ಅದಾದ ಮೇಲೆ ಅದನ್ನು ರಿಲೀಸ್ ಮಾಡೋವಂಥದ್ದು ದೊಡ್ಡ ಟಾಸ್ಕ್. ಬಟ್ ಇವತ್ತು ಆ ಟಾಸ್ಕ್ ಎಲ್ಲವೂ ಸುಮಾರಷ್ಟು ನೆರವೇರಿಸಿ ಈಗ ಕೊನೆಯ ದಿನಗಳಲ್ಲಿದ್ದೀವಿ. ಅಂದರೆ ಕೊನೆಯ ಇನ್ನೇನು ಜೀವನದ ಅತಿ ದೊಡ್ಡ ಘಟ್ಟ ಇದು. ಯಾಕೆಂದರೆ ನಾನು ಕೂಡ ಇಂಡಸ್ಟ್ರೀಲಿ ಹೊಸಬಾಲ, ಡೈರೆಕ್ಟರ್ ಹೊಸಬಾಲ, ನಾನು 18 ವರ್ಷದ ನನ್ನ ಅನುಭವ ಅಂದರೆ ನಾನು ಅಸ್ಟೆಂಡ್ ಡೈರೆಕ್ಟರ್ ಆಗಿ ಬಂದು ಅದಾದಮೇಲೆ ಹೀರೋ ಆಗಿ ಮಾಡಿ ಎಲ್ಲವೂ ಆದ ನಂತರ ಈ ಒಂದು ಸಿನಿಮಾ ಮಾಡಿದ್ವಿ. ಇದೊಂದು ಟೀಮ್ ವರ್ಕ್ ಸಿನಿಮಾ, ಹಾಗಾಗಿ ಈ ಒಂದು ಸಿನಿಮಾ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಆ ಪ್ರಯತ್ನ ಆ್ಯಕ್ಚುಲಿ ದೊಡ್ಡ ಗೆಲುವಾದರೆ ನೆಕ್ಸ್ಟ್ ಈ ಥರದ್ದು ಇನ್ನೊಂದಿಷ್ಟು ಸಾಹಸ ಮಾಡೋದಕ್ಕೆ ಒಂದು ಧೈರ್ಯ ಬರುತ್ತೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಆಮೇಲೆ ನಮ್ಮ ಸಿನಿಮಾದ ನಿರ್ಮಾಪಕರು, ಇವರು ಕೋ ಡೈರೆಕ್ಟ್ರು, ನಮ್ಮ ಬ್ರದರ್ ಜಯಶಂಕರ್ ಪಟೇಲ್ ನಮ್ಮ ಎಡಿಟ್ರು, ಅದಾದ ಕ್ಯಾಮ್ರಾಮ್ಯಾನ್ ವಲ್ಲಭ್ ಮ್ಯಾನೇಜರು, ಇನ್ನು ಸುಮಾರಷ್ಟು ಜನ, ಗಗನ್ ಸರ್ ಹೀರೋಯಿನ್ ಹೀರೋಯಿನ್ ತರ ಕಂಡಿದ್ದಾರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗಗನ್ ಪತೇರಿ ಅವರು.